ರಾಜಕಾರಣ ಇರಬೇಕು ಆದರೆ ಕಿತ್ತೋದ್ ರಾಜಕಾರಣ ಇರಬಾರ್ದು ಮಾಡಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಸುಳ್ಳು ಆರೋಪ ಮಾಡಬಾರ್ದು ಯಾಕೆ ಅಂದರೆ ಇವತ್ತು ಕರ್ನಾಟಕವನ್ನ ಆರೋಪಿಸ ನಿಲ್ಲಿಸಿದ್ದಾರೆ ಕೇರಳದ ಜನ ರಾಜಕಾರಣಿಗಳು ಮಾಧ್ಯಮಗಳು ಏನು ಅಂಕೋಲದ ಶಿರೂರಿನ ಗುಡ್ಡ ಕುಸಿತ ಪ್ರಕರಣ ಆಯಿತು ಅದರಲ್ಲಿ ನಮ್ಮ ಕನ್ನಡಿಗರು ಒಟ್ಟು ಹನ್ನೊಂದು ಜನ ನಾಪತ್ತೆ ಆಗಿದ್ದು ಎಂಟು ಮೃತದೇಹ ಸಿಕ್ಕಿದೆ ಅದರಲ್ಲಿ ಕೇರಳದ ಒಬ್ಬ ಲಾರಿ ಚಾಲಕ ಒಂದು ಲಾರಿ ನಾಪತ್ತೆ ಆಗಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದನ್ನು ಕೇರಳದ ಮಾಧ್ಯಮಗಳು ಲೈವ್ ಮಾಡ್ತಿದ್ದಾರೆ ಅದರಲ್ಲಿ ಕರ್ನಾಟಕವನ್ನು ಕರ್ನಾಟಕ ಸರ್ಕಾರವನ್ನು ವಿಲನ್ ಮಾಡ್ತಾ ಇದ್ದಾರೆ ಏನು ಜುಲೈ ಹದಿನಾರನೇ ತಾರೀಕು ಘಟನೆ ಸಂಭವಿಸುತ್ತೆ ಘಟನೆ ಸಂಭವಿಸಿದ ಮೇಲೆ ಕರ್ನಾಟಕ ರಾಜ್ಯ ತೀವ್ರ ಗತಿಯಲ್ಲಿ ಆ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಿದೆ ಕೇಂದ್ರದಿಂದ ಸೇನೆ ಕೂಡ ಬಂದಿದೆ ಅದು ಕೂಡ ಆ ತೆರವುಗೊಳಿಸುವಂಥ ಕಾರ್ಯಾಚರಣೆ ರಕ್ಷಣಾ ಕಾರ್ಯಾಚರಣೆ ತೊಡಗಿದೆ ಆದರೆ ಕೇರಳ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಕೆಲಸನೇ ಮಾಡ್ತಿಲ್ಲ ನಿಧಾನ ಮಾಡ್ತಿದೆ ಅಂತ ಗೂಬೆ ಕೂರಿಸೋ ಕೆಲಸವನ್ನು ಮಾಡ್ತಿದ್ದಾರೆ ಕೇರಳದ ಮಾಧ್ಯಮಗಳಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಪುಂಖಾನುಪುಂಕವಾಗಿ ಮಾತನಾಡ್ತಿದ್ದಾರೆ ಏ ಶಿವ ಏನು ಚೇಂಜ್ ಆಗ್ಬಿಟ್ಟ ನೀನು ಬೆಳಗ್ಗೆ ಎದ್ದರೆ ಸರ್ಕಾರ ಸಮಸ್ಯೆಗಳು ಹೇಳ್ತಿದ್ದೆ ಸಿದ್ದರಾಮಯ್ಯ ಹಂಗೆ ಅಂತಿದ್ದೆ ನೆವರ್ ಎವರ್ ತಪ್ಪಿದ್ರೆ ತಪ್ಪು ಸರಿ ಇದ್ರೆ ತರೇ ಸರಿ ಅಷ್ಟೇ ರೈಟ್ ವರ್ಸಸ್ ಲೆಫ್ಟ್ ಅಲ್ಲ ಸಂಘರ್ಷ ರೈಟ್ ವರ್ಸಸ್ ರಾಂಗ್ ಕರ್ನಾಟಕ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಈ ದಿಸೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಮೀನ್ಸ್ ಬೇಗ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ ಆದರೆ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ ಟೀಕೆ ಮಾಡ್ತಿದ್ದಾರೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಕೂಡ ಅದೇ ರೀತಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ವಿರುದ್ಧ ಅದು ಕೇರಳದ ತಿರುವನಂತಪುರಂನಲ್ಲಿ ಅರ್ಜುನ್ ಅನ್ನೋ ವ್ಯಕ್ತಿಯ ಲಾರಿ ಅಂಡ್ ಟ್ವೆಂಟಿ ಫೋರ್ ರಿಪೋರ್ಟರ್ ಟಿವಿ ಲಕ್ಷಕ್ಕಿಂತ ಅಧಿಕ ಹೆಚ್ಚು ವಾಚಿಂಗ್ ನೋಡ್ತಿದ್ದಾರೆ ಜನ ಟ್ವೆಂಟಿ ಫೋರ್ ನ್ಯೂಸ್ ಮಲಯಾಳಂ ಏಷ್ಯಾನೆಟ್ ನ್ಯೂಸ್ ಮಾತೃಭೂಮಿ ಮನೋರಮ ನ್ಯೂಸ್ ಏಟಿಂಗ್ ಕೇರಳ ಝಿ ನ್ಯೂಸ್ ಕೇರಳ ಎಲ್ಲರೂ ಕೂಡ ಅದನ್ನು ಲೈವ್ ಮಾಡ್ತಾ ಇದ್ದಾರೆ ಕರ್ನಾಟಕವನ್ನು ವಿಲನ್ ಸ್ಥಾನದಲ್ಲಿ ಕೂರಿಸಿದ್ದಾರೆ ಕರ್ನಾಟಕವನ್ನು ಬಯಸ್ತಾ ಇದ್ದಾರೆ ಬೈತಾ ಇದ್ದಾರೆ ಅಯ್ಯೋ ದೇವರೇ ನಮ್ಮೂರು ನಮ್ಮ ಜನ ನಮ್ಮೂರು ಸತ್ತವರಲ್ಲಿ ಪ್ರಕೃತಿಕ ಪ್ರಾಕೃತಿಕ ವಿಕೋಪ ಅದು ಕರ್ನಾಟಕ ಸರ್ಕಾರ ಏನು ಗುಡ್ಡ ಹೋಗಿರಲಿಲ್ಲ ಅಲ್ಲಿ ಒಂದಷ್ಟು ರಾಜಕೀಯ ಚರ್ಚೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ನಡುವೆ ಬಂದ್ರು ಯಾಕೆ ಹೋದ್ರು ಕುಮಾರಸ್ವಾಮಿ ಅಲ್ಲಿಗೆ ಸೇನೆ ಬರಬೇಕಾಗಿತ್ತು ಅಂತ ಚೇಡಿಸಿದ್ರು ಸೇನೆನೇ ಬಂದ್ಬಿಡ್ತು ಅಲ್ಲಿಗೆ ರಾಜಕೀಯ ವಿರೋಧ ಮಾಡಬೇಕು ಆದರೆ ಕರ್ನಾಟಕದ ವಿರುದ್ಧ ಕೇರಳ ಸರ್ಕಾರ ಮಾಧ್ಯಮಗಳು ಟೀಕಿಸುವ ಪರಿ ನೋಡಿದ್ರೆ ಅಯ್ಯೋ ದೇವರೇ ನಮ್ಮವರು ಶಬರಿಮಲೆಗೆ ಹೋದಾಗ ಕೇರಳಾಗೆ ಎಡವಾಟಾಗಿ ಸತ್ತಾಗ ನಮ್ಮವ್ರ ಹತ್ರ ನಡ್ಕೊಳ್ಳೋ ರೀತಿ ನೀತಿಗಳು ಕರ್ನಾಟಕ ಕನ್ನಡಿಗರ ಜೊತೆ ನಡ್ಕೊಳ್ಳೋ ರೀತಿ ನೀತಿಗಳಿದೆಯಲ್ಲ ಬರೆದ್ರೆ ಸಾವಿರ ಪುಟ ಸಾಕಾಗಲ್ಲ ಕೇರಳ ಸರ್ಕಾರದ ನೀತಿಗಳನ್ನು ಶಬರಿಮಲೆಗೆ ಹೋಗ್ಬೇಕಾದ್ರೆ ನಮ್ಮವ್ರ ಲಕ್ಷಾಂತರ ಜನ ಕೇರಳಗೆ ಹೋದಾಗ ಪಡ್ಬಾರ್ದು ಪಾಡ್ಬಿಡ್ಕೊಂಡು ಬರ್ತಾರೆ ಕೇರಳದಿಂದ ನಮ್ಮ ಕರ್ನಾಟಕದ ಮಾಧ್ಯಮಗಳು ಯಾರು ಅದನ್ನು ತಗೊಂಡು ಕೇರಳ ಸರ್ಕಾರ ಹೆಂಗೆ ತೊಂದರೆ ಕೊಡ್ತಿದೆ ನಮ್ಮ ಶಬರಿಮಲೆ ಯಾತ್ರಿಕರಿಗೆ ಅಂತೆಲ್ಲ ಹೇಳಿದೀವ ಸ್ಟ್ಯಾಂಡ್ ವಿತ್ ಕರ್ನಾಟಕ ಗೌರ್ಮೆಂಟ್ ಅಯ್ಯೋ ದೇವರೇ ನಮ್ಮಲ್ಲಿ ರಾಸ ರಾಜಕಾರಣದ ಲೆಕ್ಕಾಚಾರ ಸಾವಿರ ಇರ್ಬೋದನ್ನೋ ಜನ ಕಿತ್ತಾಡ್ಬೋದನ್ನೋ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಇಲ್ಲಿ ಆದರೆ ಈ ಕಾರ್ಯಾಚರಣೆ ಬಂದಾಗ ಎಳ್ಳಷ್ಟು ತಪ್ಪಲಿ ಯಾಕೆ ತಡ ಆಯಿತು ಯಾಕೆ ತಡ ಆಗ್ತಿದೆ ಸರ್ಕಾರ ತಡ ಮಾಡೋಕೇಳಿದ್ದಾರೆ ಕಾರ್ಯಾಚರಣೆ ಅಲ್ರಿ ಸಮತಟ್ಟಾದ ಪ್ರದೇಶ ಆದರೆ ನಮ್ಮ ಕರ್ನಾಟಕದಲ್ಲಿ ಏಳ್ನೂರು ಅಡಿ ಎಂಟುನೂರ ಅಡಿ ಬೋರಲ್ಲಿ ಗುಂಡಿ ಒಡೆದು ಬಿದ್ದಿರ್ತಕ್ಕಂಥ ಮಗುನ ಎತ್ತಂಥ ಇತಿಹಾಸಗಳಿದೆ ಕೊಳವೆ ಬಾವಿಗೆ ಬಿದ್ದಾಗ ಗುಡ್ಡ ಕುಸಿರೋ ಟೈಮಲ್ಲಿ ಜೆ ಸಿ ಬಿಳನ್ನು ಬಡಬಡ ಬಡ ಆಗಲ್ಲ ಇನ್ನೊಂದಷ್ಟು ಅನ್ನೋ ಎಚ್ಚರಿಕೆ ಕೊಟ್ಟಿತ್ತು ಸೂಚನೆ ಕೊಟ್ಟಿದ್ದ ಹಿನ್ನೆಲೆ ನಿಧಾನಗತಿಯ ಅಂದರೆ ಎಚ್ಚರಿಕೆಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದರ ಕನಿಷ್ಠ ಪರಿಜ್ಞಾನ ಇಲ್ಲದ ಕೇರಳದ ಮಾಧ್ಯಮಗಳು ಕರ್ನಾಟಕವನ್ನು ದೂಷಣೆ ಮಾಡ್ತಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರೀ ಅದನ್ನೇ ಲೈವ್ ಮಾಡ್ತಿದ್ದಾರೆ ಕರ್ನಾಟಕ ಏನು ಕೇರಳದ ಚಾನಲ್ಗಳು ನಮ್ಮಲ್ಲಿ ಇನ್ಸಿಡೆಂಟ್ ಆಯಿತು ಓಕೆ ಮುಂದೆ ಕವರ್ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಮಾಧ್ಯಮಗಳ ಬಗ್ಗೆ ಅಸಹ್ಯ ಇದೆ ಇಲ್ಲ ಅಂತೇನಿಲ್ಲ ನಮ್ಮವ್ರು ಆಡೋ ರೀತಿ ನೀತಿಯಿಂದ ಆದರೆ ಕೇರಳದ ಪ್ರಬುದ್ಧ ಮಾಧ್ಯಮಗಳು ಅಂತ ಭಾವಿಸಿದ್ವಿ ಪ್ರಬುದ್ಧ ಮಾಧ್ಯಮಗಳು ಅಂತ ಈ ಪುಂಡು ಪೋಖ್ರಿಗಳ ಟೈಪ್ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಬೇಕಾಸ್ ನಾನು ನೇರವಾಗಿ ಹೇಳ್ತೀನಿ ನನ್ನ ಸಿದ್ದರಾಮಯ್ಯ ಅವರು ಮೂಡ ಹಂಗಣದ ಬಗ್ಗೆಯೂ ಮಾತಾಡ್ತೀನಿ ಕರ್ನಾಟಕಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅನ್ಯಾಯ ಮಾಡ್ತಿದೆ ಅನುದಾನದ ವಿಚಾರ ಕಂಪೇರ್ಡ್ ಟು ಬಿಹಾರ ಆಂಧ್ರ ಅಂದಾಗಲೂ ಅದನ್ನು ಮಾತಾಡ್ತೀವಿ ನಾವು ಅಟ್ ಕರ್ನಾಟಕವನ್ನ ಅನವಶ್ಯಕವಾಗಿ ದೋಷಣೆ ಮಾಡ್ಬೇಕಾದ್ರೆ ಅದನ್ನು ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಏನ್ ರೈಟ್ ಏನ್ ರಾಂಗ್ ಯಾವ ಸರಿ ತಪ್ಪು ಹೇಳುವಂತ ತಿಳಿಸುವಂತ ಕೆಲಸ ನಾವು ಮಾಡಲೇಬೇಕಾಗತ್ತೆ ಯಾಕಂದ್ರೆ ಕೇರಳದಲ್ಲಿ ಕುತ್ಕೊಂಡು ಇವತ್ತು ಬರೀ ಕರ್ನಾಟಕನ ಬಯೋ ಕೆಲಸನೇ ಆಗಿದೆ ಮಾಧ್ಯಮಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ದೋಷಣೆ ಮಾಡೋಕ್ಕೆ ಕನಿಷ್ಠ ಪರಿಜ್ಞಾನ ಎಲ್ಲ ಆಪರೇಷನ್ ಹೇಗಾಗತ್ತೆ ಈ ಕಾರ್ಯಾಚರಣೆ ಆಗ್ತದೆ ಏನು ನೂರಾರು ಜೆ ಸಿ ಬಿ ನುಗ್ಸ್ಬಿಟ್ಟು ತೆಗಿಯಕ್ಕಾಗತ್ತೆನಾ ಇರೋ ಗುಡ್ಡ ಕುಸಿದ್ರೆ ಆ ಜೆ ಸಿ ಬಿಗಳು ಅವು ಕೊಚ್ಕೊಂಡು ಹೋಗ್ತಿರ್ತಾವಲ್ಲಿ ಮಣ್ ಕುಸ್ತು ಅದ್ರ ಕನಿಷ್ಠ ಒಂದು ಲೆಕ್ಕಾಚಾರ ಇಲ್ಲ ಸತೀಶ್ ಸೈಲ್ ಕಾರವಾರದ ಎಮ್ ಎಲ್ ಎ ಅಲ್ಲೇ ಬಿಡ್ಬಿಟ್ಟವ್ರ ಪಾಪ ಸತೀಶ್ ಸೈಲ್ ನಾನು ನೋಡ್ತಾ ಇದ್ದೆ ರಿಪೋರ್ಟರ್ ಟಿ ವಿ ಲೈವ್ಗೆ ಅಲ್ಲೇ ಒಂದು ಫೋಟೋ ಕೊಡ್ಬೇಕಾದ್ರೆ ಸತೀಶ್ ಸೈಲ್ ನಾವು ಜನಗಳ ಪರ ಅಂತ ಮಾತಾಡೋದು ಎ ಕರ್ನಾಟಕದ ಜನ ಯಾರಿಗೋ ತೊಂದರೆ ಕೊಟ್ಟು ಬದುಕುವಂಥ ಜನ ಅಲ್ಲ ಎಲ್ಲರೂ ಬನ್ನಿ ನಮ್ಮ ಜೊತೆ ಬದುಕಿ ಅಂತ ಕರೆಯೋರು ಆದರೆ ಕರ್ನಾಟಕವನ್ನ ವಿಲನ್ ರೀತಿ ಬಿಂಬಿಸುವಂಥ ಆಲೋಚನೆ ಇದೆಯಲ್ಲ ಸರಿ ಇಲ್ಲ ಎಸ್ ವಿನಾಯಕ್ ಸರ್ ನೀವು ಹೇಳಿದ್ರಿ ಕೇರಳದ ಮಾಧ್ಯಮಗಳು ಪ್ರಬುದ್ಧವಾಗಿರ್ತವೆ ಅಂತ ನಾನು ಹಂಗೆ ಬಟ್ ಇವತ್ತು ಗೊತ್ತಾಯ್ತು ಯಾಕಂದ್ರೆ ಸದಾ ಟೀಕೆ ಮಾಡ್ತಾರೆ ಇವತ್ತು ಏನ್ ಆಪರೇಷನ್ ಅರ್ಜುನ್ ಮಾಡ್ತಾ ಇದ್ರೆ ಅರ್ಜುನ್ ಒಬ್ಬ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಇನ್ನಿಬ್ರು ಅಲ್ಲಿ ನಾಪತ್ತೆ ಆಗಿದ್ರೆ ಅವ್ರು ಕೂಡ ನಮಗೆ ಇಂಪಾರ್ಟೆಂಟ್ ಅಲ್ಲ ಅವ್ರ ಕನ್ನಡಿಗರು ಅಲ್ವಾ ನಮ್ಮ ರಾಜಕೀಯ ಮಾಡಕ್ಕಾಗತ್ತ ಇಲ್ಲ ನಾನು ಕೆಲವೊಂದು ಹೇಳ್ತೀನಿ ಇಲ್ಲಿದೆ ಎಷ್ಟೊಂದು ನಮ್ಮನ್ನು ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ಒಂದಷ್ಟು ಮಾತನಾಡುವಂಥ ಪೋಸ್ಟ್ಗಳು ಹಾಂ ಸರಿನಾ ಇಪ್ಪತ್ತೆಂಟು ಸಾವಿರ ನ್ಯೂಸ್ ಏಯ್ಟಿನ್ ಲೈವ್ ವಾಚಿಂಗ್ ಆ್ಯಂಡ್ ಈ ಸಂಬಂಧಪಟ್ಟಂಗೆ ರಿಪೋರ್ಟೆಡ್ ಲೈವ್ ಬಂದಾಗ ಒಂದು ಲಕ್ಷದ ಹತ್ತು ಸಾವಿರ ಜನ ವಾಚಿಂಗು ಬರೀ ಬೆಳಗ್ಗೆ ಬೈತಾ ಕೂತಿರೋದು ನಮ್ಗಳನ್ನ ಇದೇ ಕೆಲಸ ಇವ್ರದ್ದು ಆ್ಯಂಡ್ ಎರಡನೇದು ಅಂಕೋಲಾ ಲ್ಯಾಂಡ್ ಸ್ಲೈಡ್ ಕರ್ನಾಟಕ ಸ್ಲ್ಯಾಮ್ಸ್ ಕೇರಳ ಮೀಡಿಯಾ ಫಾರ್ ಬ್ಲೇಮ್ ಗೇಮ್ ಹೌದು ಹೌದು ಏನು ಬ್ಲೇಮ್ ಗೇಮ್ ಇವ್ರು ಬಂದು ನಿಂತ್ಕೊಂಡು ಲೈವ್ ಹಾಕ್ಕೊಂಡು ನೀವು ತಡ ಮಾಡ್ತಾ ತಡ ಮಾಡ್ತಾ ಇದ್ದೀರಿ ಏನು ನಾಲ್ಕು ಅಡಿ ಗುಂಡಿಲಿ ಬಿದ್ದಿರುವಂಥ ಐದಡಿ ಆಳ್ದಲ್ಲಿ ಬಿದ್ದಿರೋ ಇದ್ಕೆಟ್ಟೋಗ್ಬಿಡ್ತಾ ಅಲ್ಲಿ ಕಲ್ಲು ತಗೋಬರಕದು ಅದರ ಆಳ ಆಗ್ಲ ತೀವ್ರತೆಯನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ಬಿಡು ಕೈ ಹಾಕ್ರೆ ಎಡೋ ಬೆಟ್ಟ ಇರ್ ಇರ್ತಕ್ಕಂಥ ಬೆಟ್ಟ ಇಲ್ಲಿ ಮತ್ತೆ ಕುಸಿಯುತ್ತೋನೋ ಆತಂಕ ಇದೆ ಹೆಂಗಿದೆ

ಎಲ್ಲಿ ಬಿದ್ದಿದೆ ಗೊತ್ತಿಲ್ಲ ಆ ಹೋದ್ರೆ ಮೇಲ್ಗಡೆ ಇರೋ ಬೆಟ್ಟ ಗುಸ್ಕೊಂಡು ಬಿದ್ರೆ ಎತ್ತುತ್ತಾರರು ತಗೊಂಡು ಹೋಗ್ತಾರೆ ಅವರು ಸಮಾಧಿ ಆಗ್ತಾರೇನೋ ಕನಿಷ್ಠ ಜ್ಞಾನ ಇಲ್ವಲ್ಲ ಕೇರಳ ಮಾಧ್ಯಮಗಳಿಗೆ ಸರ್ ಅದು ಬುದ್ದಿವಂತರ ನಾಡು ಅಂತ ಬೇರೋ ಅಂತಿದ್ವಿ ಇನ್ನೊಂದು ಇನ್ನೊಂದಷ್ಟು ಅಸ್ಆಫ್ ಕ್ಲಾರಿಫೈಡ್ ದಟ್ ಕೇರಳ ಮೀಡಿಯಾ ವರ್ ನಾಟ್ ಬ್ಲೇಮಿಂಗ್ ಕರ್ನಾಟಕ ಬಟ್ ಜಸ್ಟ್ ಐಲೈಟಿಂಗ್ ಸಟ್ ಎನ್ ಇಶ್ಯೂಸ್ ಎಮ್ ಎಲ್ ಕೇರಳ ಸ್ಟ್ಯಾಂಡ್ಸ್ ವಿತ್ ಕರ್ನಾಟಕ ಇನ್ ಎಫರ್ಟ್ಸ್ ಆಫ್ ಎಫರ್ಟ್ ಟು ಫೈಂಡ್ ಅರ್ಜುನ್ ಅಂಡ್ ಎಕ್ಸ್ಪ್ರೆಸಿ ಫಾರ್ ದ ಸ್ಟೇಟ್ಸ್ ಎಫರ್ಟ್ಸ್

ಎಲ್ಲ ತಗೊಂಡೋಗಿ ಅಲ್ಲ ತಗೊಂಡು ರಶ್ ಮಾಡಿದ್ರೆ ಉಳಿದಿರೋ ಕುಸ್ತೋಗ್ಬಿಟ್ರೆ ಅನ್ನೋದು ಇದು ಅದರ ಅದರ ಜ್ಞಾನ ಇರಬೇಕು ಅದು ಸರ್ ಇನ್ನೂ ಮಳೆ ಬರ್ತೀರಾ ಅಲ್ಲಿ ಅದರ ಜ್ಞಾನ ಇರಬೇಕು ಅಸ್ಟ್ ಅಂತ ಎಮ್ ಎಲ್ ಎ ಮಂಜೇಶ್ವರ ಎಮ್ ಎಲ್ ಐ ತಿಂಕ್ ನಾವು ಬ್ಲೇಮ್ ಮಾಡ್ತಿಲ್ಲ ಕೆಲವೊಂದು ಇಶ್ಯೂ ಬಗ್ಗೆ ಹೈಲೈಟ್ ಮಾಡ್ತಿದ್ದೀವಿ ಏನು ಇಶ್ಯೂ ಓಕೆ ನಾವೆಲ್ಲ ಬಿಟ್ಬಿಡ್ತೀವಿ ಕರ್ನಾಟಕದ ನಮ್ಮವರೆಲ್ಲ ಆಫೀಸರ್ಗಳೆಲ್ಲ ಆಚೆ ಬಂದ್ಬಿಡ್ತಾರೆ ಕೇರಳದಿಂದ ಹೆಂಡು ದಂಡು ಕರ್ಕೆ ಬಂದ್ಬಿಟ್ಟು ನೀವು ಅದನ್ನು ಸೋಸ್ಬಿಟ್ಟು ತಗೊಂಡೋಗಿ ಎಲ್ಲ ರೆಡಿ ಮಾಡಿಬಿಟ್ಟು ಹಂಗಿ ಅದರ ಒಂದು ಹೌದು ಜೀವಕ್ಕೆ ಬೆಲೆ ಇದೆ ಜೀವ ಇದು ಕನ್ನಡಿಗರಿಗೆ ಅಲ್ಲ ಮನುಷ್ಯತ್ವ ಅಷ್ಟೇ ನಮ್ಮವರು ಇನ್ನಿಬ್ರು ಇದಾರೆ ಅಲ್ಲಿ ಇನ್ನು ಇನ್ನೂ ಬಾಡಿ ಸಿಕ್ಕಿಲ್ಲ ನಮ್ಮದು ಅದರ ಕನಿಷ್ಠ ಪರಿಜ್ಞಾನ ಇಲ್ಲ ಅಂಡ್ ಇನ್ನೊಂದು ಇನ್ನೊಂದಷ್ಟು ಬ್ಲೇಮ್ ಗೇಮ್ಗಳು ಮಾಡ್ತಿರ್ತಾರೆ ಏನು ಒಂದಷ್ಟು ಜನ ಅನ್ ಎಕ್ಸ್ಟೆನ್ಸಿವ್ ಮೀಡಿಯಾ ಕವರೇಜ್ ಎ ಮೂಡ್ ಆಫ್ ಅಲ್ಲಿ ಅಲ್ಲಿ ಅಲ್ಲೇನಾಗ್ತದೆ ಕರೆಕ್ಟು ಮಲಯಾಳಿಸ್ ಆ್ಯಂಡ್ ಕರ್ನಾಟಕ ಅಥಾರಿಟೀಸ್ ಈ ಒಂದು ಕೇರಳ ಸ್ಟೇಟ್ ಆಫೀಸರ್ಸ್ ಆ್ಯಂಡ್ ಪೊಲಿಟಿಕಲ್ ಲೀಡರ್ಶಿಪ್ ಸ್ಟೇಟ್ ಕ್ಲಿಯರ್ ಫ್ರಮ್ ದ ಕಾಂಟ್ರವರ್ಸಿ ದ ಸಿನ್ ಟು ಕಾನ್ ಪೊಲಿಟಿಕಲ್ ಟರ್ನ್ ಹೌದು ನಿಮ್ಮ ರಾಜಕೀಯ ತೀಟೆತ್ತೆವ್ಲೆಗೆ ನಮ್ಮ ರಾಜ್ಯ ಬೈತಾ ಇದ್ದೀರಿ ಹೌದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಬೈತಾ ಇದ್ದಾರೆ ನಾಚಿಕೆ ಆಗಲ್ವ ನಿಮಗೆ ನಾಚಿಕೆ ಆಗಲ್ವಾ ಇಬ್ರು ಒಂದಿಲ್ಲ ಸರ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಬೈತಿದ್ರು ಲೋಕಸಭೆ ಚುನಾವಣೆ ಬಂದಾಗ ಸಿದ್ದರಾಮಯ್ಯ ಕೈ ಎತ್ಕೊಂಡ್ ಬಂದಿರ್ತಾರೆ ಪಿಣರಾಯಿ ವಿಜಯನ್ ನಾವಿಬ್ರು ಮೋದಿ ಸೋಲ್ಸ್ಬೇಕು ಅಂತ ಏನ್ ಆಟ ಆಡ್ತಿದ್ದೀರಾ ಓಟ್ ಹಾಕ್ಸ್ಕೋಬೇಕಾರೆ ಕರ್ನಾಟಕದ ಕಾಂಗ್ರೆಸ್ ಕೇರಳದ ಕಮ್ಯುನಿಸ್ಟ್ ಒಂದಂತೆ ಇಂತ ಇಶ್ಯೂ ಬಂದಾಗ ಕರ್ನಾಟಕದ ಕಾಂಗ್ರೆಸ್ ಸರಿ ಇಲ್ಲವಂತೆ ಕೇರಳ ಕಮ್ಯುನಿಸ್ಟ್ ಸರಿ ಅಂತೆ ನಮ್ಮೋರು ಯಾರು ನಮ್ಮ ನನಗ ಈ ಶಿರೂರಿನ ಇನ್ಸಿಡೆಂಟ್ ವಿಷಯ ಬಂದಾಗ ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ ನಾವ್ಯಾರು ಹೇಳ್ತಾ ಇಲ್ಲ ಯಾಕೆಂದ್ರೆ ನಮ್ಮ ಮಾಡ್ತಿದೆ ನಮ್ಗೆ ಗೊತ್ತು ನಮ್ಮಲ್ಲಿ ಕರೆಕ್ಟ್ ಆಗಿ ಇನ್ನು ಶಿರಾಡಿ ಘಾಟ ಚಾರ್ಮಾಡಿ ಘಾಟಲ್ಲಿ ಯಾವ ರೋಡ್ ಸಮಸ್ಯೆ ಆಗ್ತಿದ್ರೆ ಯಾಕೆ ಹಂಗ್ ನಾವೆಲ್ಲಾನು ಹೊಡೆದಾಕುಟ್ಟು ಮಾಡಕ್ ಹೋದ್ರೆ ಇನ್ನೂ ಅಧ್ವಾನ ಆಗತ್ತೆ ಅಂತ ನಮ್ಗೆ ಗೊತ್ತು ಪಶ್ಚಿಮ ಘಟ್ಟದ ಆ ಜಾಗದಲ್ಲಿ ನಾವು ರೋಡ್ ಮಾಡ್ಬೇಕಾರೆ ಏನು ಅನಾಹುತ ಏನಾಗ ಈಗಲೂ ರೋಡ್ ಅಗ್ಲ ಮಾಡಕ್ ಹೋಗ್ರೆ ಗುಡ್ಡ ಕುಸ್ತಿರೋದು ಆದರೆ ಇದು ಗೊತ್ತಿಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದು ಮಾಡ್ತಿಲ್ಲ ಅಂತ ಕೇರಳದ ಕಮ್ಯುನಿಸ್ಟ್ ಟೀಕೆ ಮಾಡದಂತೆ ನರೇಂದ್ರ ಮೋದಿ ವಿರುದ್ಧ ಮಾತಾಡ್ಬೇಕಾರೆ ಕರ್ನಾಟಕದ ಕಾಂಗ್ರೆಸ್ ಕೇಳದ ಕಮ್ಯುನಿಸ್ಟು ಕೈ ಜೋಡಿಸ್ಕೊಂಡು ಮೋದಿ ಸೋಲ್ಸಿ ಎನ್ನದಂತೆ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಒಟ್ಟಾಗಿ ಕಾರ್ಯಾಚರಣೆ ಮಾಡಬೇಕು ಬ್ಲೇಮ್ ಮಾಡಬಾರ್ದು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ವಲ್ಲ ಅದೇ ಕರೆಕ್ಟ್ ಇಲ್ಲೊಂದು ರಿಪೋರ್ಟ್ ಇದೆ ನಿಮ್ಮ ರಾಜಕೀಯ ತೀಟೆ ತೆವಲಿಗೆ ನಮ್ಮ ರಾಜ್ಯವನ್ನು ಬ್ಲೇಮ್ ಮಾಡಬೇಡಿ ನಮ್ಮ ರಾಜ್ಯವನ್ನು ಬ್ಲೇಮ್ ಮಾಡಬೇಡಿ

ಹೇಳಬೇಕಾಗಿತ್ತು ಒಂದಂತೂ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೇರಳದ ಕಮ್ಯುನಿಸ್ಟ್ ವರ್ಸಸ್ ಕಾಂಗ್ರೆಸ್ ಕಿತ್ತಾಟಕ್ಕೆ ಅಲ್ಲಿಯ ಕಿತ್ತಾಟಕ್ಕೆ ನಮ್ಮ ರಾಜ್ಯ ಸರ್ಕಾರ ನನಗೆ ಭಾಳಷ್ಟು ಕನ್ಫ್ಯೂಸ್ ಆಗುತ್ತೆ ನಮ್ಮ ರಾಜ್ಯದ ಮಿಸ್ಟೇಕ್ಗಳನ್ನು ನಾನು ಮಾತಾಡ್ತೀನಿ ಸಿದ್ದರಾಮಯ್ಯವ್ರ ಮೂಡಾ ಬಗ್ಗೆ ಮಾತಾಡ್ತೀನಿ ವಾಲ್ಮೀಕಿ ಅಗಣದ ಬಗ್ಗೆ ಮಾತಾಡ್ತೀನಿ ಬಟ್ ಶಿರೂರು ಇನ್ಸಿಡೆಂಟ್ ಬಂದಾಗ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ವೇಸ್ಟ್ ಅನ್ನೋ ರೀತಿ ನಿಮ್ಮ ರಾಜಕಾರಣವನ್ನು ಕರ್ನಾಟಕದ ಮೇಲೆ ತೋರ್ಬೇಡಿ ಇವತ್ತು ಸರ್ ನೋಡಿ ನದಿಯಲ್ಲಿ ಏನೋ ಟ್ರಕ್ ಸಿಕ್ಕಿದೆ ಅಂತ ಒಂದು ಸಣ್ಣ ಸುದ್ದಿ ಬಂತು ಕೇಳಿದ ತಕ್ಷಣನೇ ನಮ್ಮ ಸಚಿವರು ಕೃಷ್ಣ ಬೈರೇಗೌಡ ಟ್ವೀಟ್ ಮಾಡಿದ್ದಾರೆ ಆಮೇಲೆ ಡಿ ಸಿ ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಅಂದ್ರೆ ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇದಾರೆ ಎಮ್ ಎಲ್ ಎಲ್ಲೇ ಇದಾರೆ ಬಟ್ ಲಾರಿ ಎಲ್ಲಿದೆ ಏನು ಏನ್ ಕತೆ ಜನಕ್ಕೆ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಇನ್ಸಿಡೆಂಟ್ ಅಂತ ಸರಿಯಾಗಿ ಗೊತ್ತಾಗಿಲ್ಲ ಅಲ್ಲಿ ಸರ್ಕಾರಕ್ಕೆ ಅಲ್ಲಿ ಮಾಧ್ಯಮಗಳಿಗೆ ಯಾಕಂದ್ರೆ ರೋಡ್ ರೋಡ್ ಪಕ್ಕಕ್ಕೆ ನದಿ ಇದೆ ನದಿಯಲ್ಲಿ ಎಷ್ಟು ಆಳಕ್ ಹೋಗಿದೆ ಎಲ್ಲಿ ಮುಂದೆ ಹೋಗಿದ್ಯಾ ಗೊತ್ತಿಲ್ಲ ಅಲ್ಲ ಅದು ಅರ್ಜುನ್ ಕೂಡ ಸತ್ಯ ಯಾವುದು ಕೂಡ ಗೊತ್ತಿಲ್ಲ ಸುಮ್ನೆ ಜೈಟ್ ಆಗಿ ಮಾಡ್ತಾ ಇದ್ದಾರೆ ಕಾರ್ ಗ್ಲಾಸ್ ಹಾಕ್ಬಿಟ್ಟು ಉಸರು ಗಟ್ಟಬಿಟ್ಟು ನಾಲ್ಕು ಇರೋ ಹತ್ತವರು ಹೋಗ್ತಾರೆ ಇಷ್ಟ ಜನ ಮಣ್ಣೊಳಗೆ ಕೂತ್ಕೊಂಡಿರೋ ಲಾರಿ ಅರ್ಜುನ್ ಬದುಕಿರ್ತಾನೇನ್ರಿ ಸರ್ ಗುಡ್ಡ ಕುಸ್ತಿರೋ ಫೋರ್ಸ್ಗೆ ಲಾರಿ ಎಲ್ಲಿ ಹೋಗಿರೋ ಬಂದ್ ತಿಂಗ್ ಮಾಡಿ ಅಲ್ವಾ ಆ ಗ್ಯಾಸ್ ಟ್ಯಾಂಕರ್ ಲಾರಿ ಇನ್ನು ರಿಂಗ್ ಆಗ್ತಿದೆಯಂತೆ ಹ ಜಿಪೇಶ್ ನಾನು ಅನ್ಕೊಂಡಿದ್ದೆ ಕೇರಳದಲ್ಲಿ ಪ್ರಭುದ್ರವರೇ ಕೇರಳ ಮಾಧ್ಯಮಗಳು ಹಿಂಗೆ ಹಂಗೆ ಅಂತ ನಾನು ಹೇಳ್ತಿದ್ದೆ ಈ ಈ ಘಟನೆಯಿಂದ ಅರ್ಥ ಆಯ್ತು ಸಣ್ಣತನಗಳು ಅಂತ ಹೌದು ಸಣ್ಣತನಗಳು ನಾನು ಕರ್ನಾಟಕವನ್ನ ಕರ್ನಾಟಕದ ರಾಜಕಾರಣವನ್ನ ಎಲ್ಲಾ ವಿಷಯದಲ್ಲೂ ಸಮರ್ಥನೆ ಮಾಡ್ಕೊಳ್ಳಲ್ಲ ಬಟ್ ಈ ಇನ್ಸಿಡೆಂಟ್ ಅಲ್ಲಿ ನಮ್ಮ ಕರ್ನಾಟಕದ ಯಾವುದೇ ರೀತಿಯ ತಪ್ಪುಗಳಿಲ್ಲ ತಪ್ಪುಗಳಿಲ್ಲ ನಮ್ಮಲ್ಲಿ ರಾಜಕೀಯ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ನಡುವೆ ಅಗ್ಗ ಜಿಗ್ಗಾಟ ಕಿತ್ತಾಟ ಸಾವಿರ ಇರಬಹುದೇನೋ ರಾಜ್ಯದ ಇಶ್ಯೂಗಳು ಬಂದಾಗ ಟೈಮ್ ಇಂತ ಇಂಥ ದುರಂತದ ಇಂಥ ಸನ್ನಿಶಿವೇಶ್ ನಮ್ಮವರೆಲ್ಲ ಒಂದಾಗ್ತಾರೆ ಕೇರಳದಲ್ಲಿ ನೀವು ಕಮ್ಯುನಿಸ್ಟ್ ಕಾಂಗ್ರೆಸ್ ಕಿತ್ತಾಡ್ತೀರಿ ನರೇಂದ್ರ ಮೋದಿ ಸೋಲ್ಸ್ಬೇಕು ಅಂತ ಒಂದಾಗ್ತೀರಿ ಆಗ ಬಂದು ಸಿದ್ದರಾಮಯ್ಯ ಜೊತೆ ಕೈ ಹಿಡ್ಕೊಂಡು ವಿ ಆರ್ ಇಂಡಿಯಾ ಅಲಯನ್ಸ್ ಅಂತೀರಿ ಈಗ ಬಂದಾಗ ಕರ್ನಾಟಕ ಸರ್ಕಾರ ಇಲ್ಲ ಅಂತ ಹೇಳ್ತೀರಿ ಸರಿ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗಿದಾರೆ ಹೌದು ಕೋಟೆ ರಕ್ಷಣಾ ಕಾರ್ಯ ನಡೀತಾ ಇದೆ ಅದ್ರ ಬಗ್ಗೆ ಮಾತಬೇಡಿಯ ಹೋಗ್ತೀರಿ ಹೌದು ಐ ಎನ್ ಡಿ ಎಂ ಮೈತ್ರಿ ಕೂಡದ್ದು ನೀವು ಭಾಗ ತಾನೆ ಫೋನ್ ಮಾಡಿ ಸಿದ್ದರಾಮಯ್ಯ ಅವರಿಗೆ ವಿಜಯನ್ ವಿಜಯನವ್ರೆ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಮಾಡಿ ರಾಹುಲ್ ಗಾಂಧಿ ಕಂಪ್ಲೇಂಟ್ ಮಾಡಿ ಹೌದು ಕೇರಳದ ಮುಂಬರುವ ಚುನಾವಣೆಯಲ್ಲಿ ನಿಮ್ಮ ರಾಜಕೀಯ ತಿಕ್ಕಾಟಕ್ಕೆ ಕಿತ್ತಾಟಕ್ಕೆ ಕರ್ನಾಟಕದ ಅಧಿಕಾರಿಗಳನ್ನ ಏನು ಸಿದ್ದರಾಮಯ್ಯ ಜೆ ಸಿ ಪಿ ಆಪರೇಟ್ ಮಾಡ್ತಾ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ ಜಿಲ್ಲಾಡಳಿತ ಡಿ ಸಿ ಐ ಎ ಎಸ್ ಆಫೀಸರ್ಸ್ ಐ ಪಿ ಎಸ್ ಇರೋರು ಕೆಲಸ ಮಾಡ್ಸ ಅವರಲ್ಲಿ ನಮ್ಮ ಅಧಿಕಾರಿಗಳ ಬಗ್ಗೆ ನಮ್ಮ ಗೌರವ ಇದೆ ರೆಸ್ಪೆಕ್ಟ್ ಇದೆ ನಿಮ್ಮ ರಾಜಕೀಯ ತೀಟೆ ತವಲಿಗೆ ಕರ್ನಾಟಕವನ್ನು ಬ್ಲೇಮ್ ಮಾಡಬೇಡಿ ಬೆಳಿಗ್ಗೆಯಿಂದ ಏನು ನಿಮ್ಗೆ ಗೊತ್ತಿರಲಿ ಯಾಕೆ ಇಷ್ಟೊಂದು ನಾನು ಎಕ್ಸೈಟ್ ಆಗಿ ಮಾತಾಡ್ತಿದ್ದೀನಿ ಅಂತ ಭಾವಿಸ್ಬೇಡಿ ಕಾರಣ ಇಷ್ಟೇ ಒಂದು ಲಕ್ಷ ಒಂದೂವರೆ ಲಕ್ಷ ಎಪ್ಪತ್ತು ಸಾವಿರ ಲೈವ್ ವಾಚಿಂಗ್ ಆ ವಾಚಿಂಗಲ್ಲೆಲ್ಲ ಕರ್ನಾಟಕ ಹಂಗೆ ಕರ್ನಾಟಕ ಹಿಂಗೆ ಹಂಗೆ ಹಿಂಗೆ ಓದುದ ನೀವು ಹೇಳೋದು ನಿಮ್ಮವ್ರ ಕಾಮೆಂಟ್ ಹಾಕೋದು ನಮ್ಮ ಜನಗಳು ಸತ್ತಿದ್ದಾರೆ ಅನ್ನೊಂದು ಜನದಲ್ಲಿ ಜನ ಕರ್ನಾಟಕದವರು ಒಬ್ಬರು ತಾನೆ ಕೇಳದವ್ರು ಹೌದು ಅದು ಅರ್ಜುನ್ ತಾನೆ ನಾವೇನು ಕೇಳ ಬಾಡಿ ಇಲ್ಲ ಅರ್ಜುನ್ ಮಾತ್ರ ಹುಡ್ಬೇಡಿ ಉಳ್ದೋರು ಹುಡ್ಕ ಹುಡ್ಕಣ ಅಂತ ಹೋದ್ರೆ ಯಾರ ತಲೆಯಲ್ಲಿ ಏನಾರು ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡಿ ಕರ್ನಾಟಕವನ್ನು ಸುಮ್ ಸುಮ್ಮನೆ ಬ್ಲೇಮ್ ಮಾಡಬೇಡಿ ನಿಮ್ಮ ರಾಜಕೀಯ ಇದ್ರೆ ಇದ್ರೆ ಕೇಳದಲ್ಲಿ ತೀರ್ಸ್ಕೊಳ್ಳಿ ಕರ್ನಾಟಕವನ್ನು ಬ್ಲೇಮ್ ಮಾಡೋಕೆ ಬರಬೇಡಿ ಅಲ್ಲ ಸರ್ ಸರ್ಕಾರ ಕೊಡಬೇಕಾಗಿತ್ತು ಕೌಂಟ್ರ ನಾ ಹೌದು ಯಾರು ಕೊಡ್ತಾ ಇಲ್ಲ ಕರ್ನಾಟಕ ಸರ್ಕಾರ ಕೊಡಬೇಕಾಗಿತ್ತು ಕೌಂಟ್ರನಾ ಕೊಡಲಿಲ್ಲ ಕೊಡಲ್ಲ ಸರ್ ಯಾಕೆ ಇಬ್ರು ಒಂದೇ ಅಲ್ಲ ಕೊಡಲ್ಲ ಅವರು ಕೊಡಬೇಕಾಗಿತ್ತು ಕರ್ನಾಟಕ ಸರ್ಕಾರ ನಿಮಗೆ ಉಗೀತಾ ಇರೋದು ನೀವು ಆನ್ಸರ್ ಮಾಡಬೇಕಾಗಿತ್ತು ಸಿದ್ದರಾಮಯ್ಯ ಗವರ್ನಮೆಂಟ್ ಅವರು ಕೇರಳ ಸರ್ಕಾರ ಬ್ಲೇಮ್ ಮಾಡ್ತೀವಲ್ಲ ಸರಿ ಇಲ್ಲ ಹುಡುಕ್ಬೇಕಾರೆ ಬರೀ ಅಲ್ಲಿ ಯಾರು ರಕ್ಷಣಾ ಕಾರ್ಯಾಚರಣೆ ಇಲ್ಲ ಅಲ್ಲಿ ಯಾರು ಹೋಗಿದ್ರೆ ಅವ್ರನ್ನ ಹುಡುಕ್ತಾ ಇದೀವಿ ಸರ್ಕಾರ ಮಾಡ್ತಿದೆ ಜನ ಕೆಲಸ ಮಾಡ್ತಾ ಇದಾರೆ ರಕ್ಷಣಾ ಕಾರ್ಯ ಮಾಡೋರು ಈ ಥರ ಈ ಥರ ಪುಂಡಾಟ್ಗಳನ್ನ ಸಂತನಗಳ ಬೇಡ ಅನ್ನೋದು ಒಂದು ರಿಕ್ವೆಸ್ಟ್ ಅಷ್ಟೇ ರಿಕ್ವೆಸ್ಟ್ ಕೇರಳದ ಪ್ರಬುದ್ಧರು ಪ್ರಬುದ್ಧರು ಎಲ್ಲರೂ ಪುಂಟ್ ಪೋಖ್ರಿಗಳಂತ ಹೇಳ್ತಿಲ್ಲ ಪ್ರಬುದ್ಧರು ಇದ್ದೀರಿ ಆದರೆ ಕೆಲವರು ಪುಂಟ್ ಪೋಖ್ರಿಗಳ ರೀತಿ ಕರ್ನಾಟಕವನ್ನು ಕರ್ನಾಟಕದ ವ್ಯವಸ್ಥೆಯನ್ನು ಟೀಕೆ ಮಾಡೋದನ್ನ ನಿಲ್ಲಿಸಿ ನಮ್ಮ ವ್ಯವಸ್ಥೆ ಸರಿ ಇಲ್ಲ ನಾವು ಟೀಕೆ ಮಾಡಿರ್ತೀವಿ ಸರ್ ಯಾರೋ ಗೊತ್ತಿಲ್ಲದ ವ್ಯಕ್ತಿ ಟೀಕೆ ಮಾಡಿದರೆ ಓಕೆ ಹಾಂ ಬಟ್ ಎಲ್ಲ ಗೊತ್ತಿದ್ದಂತಹ ಮೀಡಿಯಾಗಳು ಕೂಡ ಟೀಕೆ ಮಾಡ್ತಿದೆ ಅದು ಸರಿಯಲ್ಲ ಸರ್ ಅಲ್ಲಿ ಅವ್ರಿಗೆ ಬಿಟ್ಬಿಟ್ಟು ಕ್ಯಾಮ್ರಾ ಹಾಕೊಂಡು ನಿಂತಿರಪ್ಪ ನಿಮ್ಗೆ ಅಂದ್ಬಿಟ್ಟು ಒಂದು ಸ್ಟೇಜ್ ಹಾಕ್ಬಿಟ್ಟು ಹಿಂಗೆ ಕ್ಯಾಮ್ರೆ ಹಾಕಾಕ್ಬಿಟ್ಟು ಮೂರ ಹೊತ್ತು ಊಟ ಕೊಟ್ಟು ಇರೋ ಜಾಗ ಕೊಟ್ಟು ಆ ಜಾಗದಿಂದ ಲೈವ್ ಮಾಡಿ ಬಿಡ್ಬೇಕಲ್ಲಿ ಅದೊಂದು ಬಾಕಿ ಇದೆ ಅಷ್ಟೇ ಅವರಿಗೆ ಅದೊಂದು ಬಾಕಿ ಐತೆ ಲೀಸ್ಟ್ ನಮ್ಮವ್ರು ಗದ್ರದ ಸುಮ್ಮನೆ ಇರ್ತಾರೆ ಹೌದು ಅರ್ಥ ಮಾಡ್ಕೋತಾರೆ ಪ್ರಬುದ್ಧರೇ ಅರ್ಥ ಮಾಡ್ಕತ್ತಿಲ್ವಲ್ಲ ಅಂತ ದೂರ ಅಂತ ಅರ್ಜುನ್ ಅರ್ಜುನ್ ಅರ್ಜು ಅಯ್ಯೋ ಅರ್ಜುನ್ ಹೌದು ಟ್ರಕ್ ಹೌದು ನಿಮ್ಮದು ಏನು ಹುಡ್ಕ್ಬೇಕಾರೆ ಮಣ್ಣೇನೋ ಎಡವಟ್ಟಾಗಿ ಒಳಗಡೆ ಕೂಸ್ತವೇ ಸಿಕ್ಕಿಲ್ಲ ಅದು ಇನ್ನು ನಮ್ಮವ್ರು ಇನ್ನೂ ಸಿಕ್ಕಿಲ್ಲ ಇನ್ನಿಬ್ರು ತಗೊಂಡೋಗಿ ಕಾಂಗ್ರೆಸ್ ಅವರು ಬಿಜೆಪಿ ಕರ್ನಾಟಕದ ಎಮ್ ಎಲ್ ಎಗಳು ಮಂತ್ರಿಗಳು ತಗೊಂಡೋಗಿ ಇನ್ನು ದೂರಕ್ಕೆ ಬೈರಿ ನಮ್ಮನ್ನ ಗುಡ್ಡ ಕೂಸ್ತೈತೆ ಸಿಗಾಕಂಡವ್ರ ಒಳಕ್ ಸರ್ ಶ ಒಂದಷ್ಟು ಜನ ಸ ಶವಗಳು ಸಿಕ್ಕಿದೆ ಅದು ಹುಡುಕ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಬೇಗ ಹುಡುಕ್ತಾ ಇಲ್ಲ ಕರ್ನಾಟಕ ಸರ್ಕಾರ ಡಿಲೇ ಮಾಡ್ತಿದ್ದೆ ಅಂದರೆ ಕೋರ್ಟ್ಗೆ ಹೋಗ್ತೀರಿ ಅನ್ನೋದಾದರೆ ಯಾವ ಸೀಮ್ ಅದರ ನಾಲೆಡ್ಜ್ ಬೇಡವಾ ಹಂಗೂ ನೀವು ನಿಮ್ಮ ಇದೇ ಇನ್ಸಿಡೆಂಟ್ಗಳನ್ನ ಕೇರಳದಲ್ಲಿ ಬೇಗ ತೆಗ್ದಿರೋದಾದರೆ ಕನ್ವೆ ಮಾಡಿರಿ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯ ನಾವು ಹಿಂಗೆ ಮಾಡಿದ್ದೀವಿ ನಾವು ಹೆಲ್ಪ್ ಮಾಡಲಾ ಅಂತ ಬೇಡ ಬೇಡತಾರ ಸಿದ್ದರಾಮಯ್ಯವರು ಅಯ್ಯೋ ದೇವ್ರೆ ಅವ್ರಿಗೆ ಅಲ್ಲಿ ಮೂಡ ಬುಡುಗ್ ಬಂದೈತೆ ವಾಲ್ಮೀಕಿ ಹತ್ಕೊಂಡು ಉರಿತಾ ಐತೆ ಇಶ್ಯೂನಲ್ಲಿ ಅಲ್ಲಿ ಹೋಯ್ತಾರ ಬಂದ್ರೆ ಸಾಕಪ್ಪ ತಗೊಂಡೋಗಿ ಅಂತಾರೆ ಸರಿಯಾಗಿ ಗೊತ್ತಿಲ್ಲ ವೀಕ್ಷಕರೇ ಕರ್ನಾಟಕವನ್ನ ಕೇರಳದವರು ವಿಲನ್ ಮಾಡ್ತಾ ಇದ್ದಾರೆ ಈ ಒಂದು ಇಶ್ಯೂನಲ್ಲಿ ಕರ್ನಾಟಕ ಸರ್ಕಾರವನ್ನ ಬಿಕಾಸ್ ಆಫ್ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರದಲ್ಲಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇದೆ ಇವರಿಬ್ರು ಫ್ರೆಂಡ್ಸೇ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಸೋಲ್ಸಕ್ಕೆ ಆದರೆ ಅಲ್ಲಿ ನೆಕ್ಸ್ಟ್ ಅವ್ರು ಫೈಟ್ ಮಾಡ್ಬೇಕಾಗಿರ್ ಕಮ್ಯುನಿಸ್ಟ್ ಕಾಂಗ್ರೆಸ್ ವಿರುದ್ಧ ಎಲ್ಡಿಎಫ್ ವರ್ಸಸ್ ಯು ಡಿಫ್ ಮುಂಬರುವ ಚುನಾವಣೆಯಲ್ಲಿ ಇದು ಬ್ಲೇಮ್ ಗೇಮ್ ಇದಾಗಲಿ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಹೋಗಿ ಆ ಕಾಂಗ್ರೆಸ್ನ ದೂಷಣೆ ಮಾಡೋಕ್ಕೋಗಿ ಈ ಕಾಂಗ್ರೆಸ್ನ ಬೈತಾವೆ ಆದರೆ ಕರ್ನಾಟಕದ ಅಧಿಕಾರಿಗಳು ಸಮರ್ಥರು ವಿ ಆರ್ ಡೂಯಿಂಗ್ ಗುಡ್ ಅದ ನೋ ಡೌಟ್ ಸರ್ ತಾವೇನು ಹೇಳ್ತೀರಿ ಕೇರಳ ಸರ್ಕಾರದ ಕೇರಳದ ರಾಜಕಾರಣದ ಕರ್ನಾಟಕವನ್ನು ವಿಲನ್ ಮಾಡೋ ಈ ರೀತಿ ಬಗ್ಗೆ ತಾವೇನು ಕಾಮೆಂಟ್ ಮಾಡ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ